ಸ್ನೇಹಿತರೆ, ರಾಜಕೀಯ, ಸಿನಿಮಾ, ಸಾಹಿತ್ಯ, ರಂಗಭೂಮಿ, ಕ್ರೀಡೆ ಹೀಗೆ ವಿವಿಧ ಕ್ಷೇತ್ರಗಳು ದಿನದಿಂದ ದಿನಕ್ಕೆ ಬರಿದಾಗುತ್ತಿದೆ. ಕಾರಣ, ಹಲವು ಹಿರಿಯ ಜೀವಿಗಳು ನಮ್ಮನ್ನು ಬಿಟ್ಟು ಅಗಲಿದರೆ ಇನ್ನೊಂದೆಡೆ ಅನೇಕ ಯುವ ಸಾಧಕರು ಅತಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತದಂತಹ ಸಮಸ್ಯೆಗಳಿಗೆ ಬಲಿಯಾಗುತ್ತಿದ್ದಾರೆ. ಅದರಲ್ಲೂ ಈ ವರ್ಷದ ಶುರುವಿನಿಂದಲೂ ಸಾಲು ಸಾಲು ಸಾಧಕರನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ. ಹೀಗಿರುವಾಗ ಇದೀಗ ಬಂದಿರುವ ಮತ್ತೊಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂತಂದರೆ, ಕರ್ನಾಟಕದ ಮತ್ತೋರ್ವ ಸಾಧಕರನ್ನು ನಾವು ಕಳೆದುಕೊಂಡಿದ್ದೇವೆ. ಹಾಗಾದರೆ ಸಾವನ್ನಪ್ಪಿದ್ದು ಯಾರು, ನಿಜಕ್ಕೂ ಅವರಿಗೆ ಏನಾಗಿತ್ತು? ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡುವ ಮುಂಚೆ ಸ್ನೇಹಿತರೆ, ನಾವು 2022ರ ಶುರುವಿನಲ್ಲೇ ಅನೇಕ ಜನ ಸಾಧಕರನ್ನು ಕಳೆದುಕೊಂಡಿದ್ದೇವೆ. ವಿಧಿವಶರಾದ ಆ ಎಲ್ಲ ಸಾಧಕರಿಗೂ ನೀವು ಕೂಡ ಸಂತಾಪವನ್ನು ಸೂಚಿಸುವುದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ಪ್ರತಿನಿತ್ಯದ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋವನ್ನು ಶುರು ಮಾಡೋಣ. ಹೌದು, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ, ಅಂತಾರಾಷ್ಟ್ರೀಯ ಖ್ಯಾತಿಯ ಗಮಕಿ, ಸಾಗರದ ಮಲೆನಾಡು ಗಮಕದ ಅಧ್ಯಕ್ಷರಾದ ಹೊಸಬಾಳೆ ಸೀತಾರಾಮ್ ಅವರು ವಯೋಸಹಜ ಕಾರಣಗಳಿಂದ ಗುರುವಾರ ನಗರದಲ್ಲಿ ವಿಧಿವಶರಾಗಿದ್ದಾರೆ. ಮೃತರು ಓರ್ವ ಪುತ್ರ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ಗಮಕ ಕಲೆಯನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ ಖ್ಯಾತಿ ಇವರದ್ದಾಗಿದೆ. 2000 ಇಸವಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 1993ರಲ್ಲಿ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ದೂರದರ್ಶನ, ಚಂದನವಾಹಿನಿ ಪ್ರಶಸ್ತಿಗಳು ಇವರ ಸಾಧನೆಗೆ ಲಭಿಸಿದೆ. ನಿಸಾರಾಣಿಯಲ್ಲಿ ಗಮಕ ಶಾಲೆಯನ್ನು ಪ್ರಾರಂಭಿಸಿ ಹೊಸ ತಲೆಮಾರಿನ ಅನೇಕರಿಗೆ ಗಮಕ ವಾಚನ ಕಲೆಯನ್ನು ಬೋಧಿಸಿದ ಸೀತಾರಾಮ್ ಅವರು ರಾಜ್ಯಮಟ್ಟದ ಗಮಕ ಸಮ್ಮೇಳನದ ಅಧ್ಯಕ್ಷತೆಯನ್ನು 2 ಬಾರಿ ವಹಿಸಿದ್ದರು. 25 ವರ್ಷಗಳ ಕಾಲ ಸಾಗರದ ಗಮಕ ಕಲಾಸಂಘದ ಅಧ್ಯಕ್ಷರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದರು. ನಗರದ ಮಾರಿಕಾಂಬಾ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಶುಕ್ರವಾರ ನೆರವೇರಿಸಲಾಯಿತು.